ಹಲೋ ಗೆಳೆಯರೆ, ನಮಸ್ಕಾರ. ನಾವು ಇಂದು ಮಾರ್ಚ್ 30ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ನ್ಯೂಸು, ಎಲೆರಾಂಪುರದಲ್ಲಿ ಜಲಕ್ರಾಂತಿ. ಭರದನಾಡಿನಲ್ಲಿ ಜಲಕ್ರಾಂತಿ ಮಾಡಿದ ಕೊರಟಗೆರೆ ತಾಲೂಕು ಎಲೆರಾಂಪುರ. ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ತುಮಕೂರು ಜಿಲ್ಲೆಯಲ್ಲಿ ಬರುವಂತಹ ಕೊರಟಗೆರೆ ತಾಲೂಕಿನ ಎಲೆರಾಂಪುರ ಗ್ರಾಮ ಪಂಚಾಯತಿಗೆ ಈ ಬಾರಿಯ ರಾಷ್ಟ್ರಮಟ್ಟದ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಜಲಶಕ್ತಿ ಪ್ರಶಸ್ತಿ ಲಭಿಸಿದೆ. ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಜಲ ಪ್ರಶಸ್ತಿ ಎಲೆರಾಂಪುರ ಗ್ರಾಮ ಪಂಚಾಯಿತಿಗೆ ಲಭಿಸಿದೆ. ಈ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ 9,000 ಗ್ರಾಮ ಪಂಚಾಯಿತಿಗಳು ಪಾಲ್ಗೊಂಡಿದ್ದವು. ಅವುಗಳಲ್ಲಿ ಎಲೆರಾಂಪುರ ಪ್ರಥಮ ರ್ಯಾಂಕನ್ನು ಪಡೆದಿದೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಾದೇವಿ ಇವರ ಹೆಸರನ್ನು ನೋಡ್ಕೊಂಡೋಗಿ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಾದೇವಿ ಮತ್ತು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಲೋಗಾನಂದನ್ ಅವರುಗಳು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. ಇದರ ಜೊತೆಗೇನೆ ಬೆಂಗಳೂರಿನ HAL ಗ್ರಾಮ ಪಂಚಾಯಿತಿಯು ಬೆಸ್ಟ್ ಇಂಡಸ್ಟ್ರಿ ಫಾರ್ CSR ಆಕ್ಟಿವಿಟೀಸ್ ಈ ವಿಭಾಗದಲ್ಲಿ ಜಂಟಿ 3ನೇ ಸ್ಥಾನವನ್ನು ಪಡೆದುಕೊಂಡಿತು. ಈ ಊರಿನ ಹೆಸರನ್ನು ನೋಡ್ಕೊಂಡೋಗಿ ಈ ಬಾರಿಯ ಪರೀಕ್ಷೆಗಳಲ್ಲಿ 100% ಈ ಕ್ವಶನ್ನು ಇದ್ದೇ ಇರುತ್ತೆ. ಅದರ ಜೊತೆಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗಂಗಾದೇವಿಯ ಹೆಸರನ್ನು ಕೂಡ ನೋಡ್ಕೊಂಡೋಗಿ ಮತ್ತು ಈ ಲೋಗಾನಂದನ ಹೆಸರನ್ನು ಕೂಡ ನೋಡ್ಕೊಂಡೋಗಿ. ಸರಿಸ್ಕಾ ಹುಲಿ ರಕ್ಷಿತಾರಣ್ಯಕ್ಕೆ ಬೆಂಕಿ. ಈ ಸರಿಸ್ಕಾ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ? ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿರುವ ಸರಿಸ್ಕಾ ಹುಲಿ ರಕ್ಷಿತಾರಣ್ಯದಲ್ಲಿ ಕಾಳ್ಗಿಚ್ಚು ಕಾಣಿಸ್ಕೊಂಡಿದೆ. ಈ ಸರಿಸ್ಕಾ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ? ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ಬರುತ್ತೆ. ಇದು ಯಾವ ಟೈಪ್ ಫಾರೆಸ್ಟು? ಅರಿಡ್ ಫಾರೆಸ್ಟ್, ಡ್ರೈ ಡೆಸಿಡಿಯಸ್ ಫಾರೆಸ್ಟ್. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಇದು ಕುರುಚಲು ರೀತಿಯ ಕಾಡುಗಳು, ಒಣ ಪತನಶೀಲ ಕಾಡುಗಳು ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇದನ್ನು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ 1958 ಡಿಕ್ಲೇರ್ ಮಾಡಲಾಗಿತ್ತು. ನಂತರ ಟೈಗರ್ ರಿಸರ್ವ್ ಆಗಿ 1978 ಡಿಕ್ಲೇರ್ ಮಾಡಲಾಯಿತು. ಯಾವುದರಡಿಯಲ್ಲಿ? ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ. ನಂತರ ಇದನ್ನು ನ್ಯಾಷನಲ್ ಪಾರ್ಕ್ ಆಗಿ 1982 ಘೋಷಣೆ ಮಾಡಲಾಯಿತು. ಇಟ್ ಈಸ್ ದಿ ಫಸ್ಟ್ ರಿಸರ್ವ್ ಇನ್ ದಿ ವರ್ಲ್ಡ್ ವಿತ್ 2005 ಟೈಗರ್ಸ್. ನೋಡಿ, 2000 ರಿಂದ 2005 ಮಧ್ಯದಲ್ಲಿ ಈ ಸರಿಸ್ಕಾ ಹುಲಿ ರಕ್ಷಿತಾರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಹಾಗಾಗಿ ರಾತಂಬೋರ್ ನ್ಯಾಷನಲ್ ಪಾರ್ಕಿಂದ ಹುಲಿಗಳನ್ನು, ಒಂದು 5-6 ಹುಲಿಗಳನ್ನು ಈ ಸರಿಸ್ಕಾ ಹುಲಿ ರಕ್ಷಿತಾರಣ್ಯಕ್ಕೆ ತಂದು ಬಿಡಲಾಯಿತು. ಹಾಗಾಗಿ ಇಟ್ ಈಸ್ ದಿ ಫಸ್ಟ್ ರಿಸರ್ವ್ ಇನ್ ದಿ ವರ್ಲ್ಡ್ ವಿತ್ ಸಕ್ಸಸ್ಫುಲಿ ರೀಲೊಕೇಟೆಡ್ ಟೈಗರ್ಸ್. ಇಟ್ ಈಸ್ ಎ ಪಾರ್ಟ್ ಆಫ್ ಅರಾವಳಿ ರೇಂಜ್. ಇದು ಅರಾವಳಿ ಶಿಖರದಲ್ಲಿರುವ ಒಂದು ಭಾಗವಾಗಿದೆ. ಅರಾವಳಿ ಶಿಖರಗಳಲ್ಲಿ ಬರುತ್ತೆ, ರಾಜಸ್ಥಾನದಲ್ಲಿ ಬರುತ್ತೆ. ನಿಮಗೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು? ಒಂದು, ಸರಿಸ್ಕಾ ಹುಲಿ ರಕ್ಷಿತಾರಣ್ಯ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು, ಅದು ರಾಜಸ್ಥಾನ. ಕೆಲವೊಂದು ಸಾರಿ ನಿಮಗೆ 2-3 ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಕೇಳ್ತಾರೆ. ಅದರಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಿಸೋಕ್ಕೋಸ್ಕರ ಫಸ್ಟ್ ಸ್ಟೇಟ್ಮೆಂಟು ಸರಿಸ್ಕಾ ಟೈಗರ್ ರಿಸರ್ವ್ ರಾಜಸ್ಥಾನದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಇಟ್ ಈಸ್ ಎ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕೇಳ್ತಾರೆ. ಇಟ್ ಈಸ್ ನಾಟ್ ಎ ಎವರ್ ಗ್ರೀನ್ ಫಾರೆಸ್ಟ್ ಅಲ್ವಾ? ಈ ಸರಿಸ್ಕಾ ಟೈಗರ್ ರಿಸರ್ವ್ ಯಾವಾಗಲೂ ಹಸಿರಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿ? ಇದು ಇರೋದು ರಾಜಸ್ಥಾನದಲ್ಲಿ. ರಾಜಸ್ಥಾನ ಇಸ್ ದಿ ಒನ್ ಆಫ್ ದಿ ಡ್ರೈಯೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಹಾಗಾಗಿ ಇದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಅರಿದ್ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಕುರುಚಲು ಮುಳ್ಳಿನ ಕಾಡುಗಳು ಅಥವಾ ಒಣ ಪತನಶೀಲ ಕಾಡುಗಳು ಅಂತ ಕರೀತಾರೆ. ಈ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಮತ್ತು ಅರಿದ್ ಫಾರೆಸ್ಟನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂತಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನನಗೆ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಬರೆದಿದ್ದೇನೆ. ಅಸ್ಸಾಂ ಮೇಘಾಲಯದ ಗಡಿ ಬಿಕ್ಕಟ್ಟು ಶಮನ. ಅಸ್ಸಾಂ ಮತ್ತು ಮೇಘಾಲಯ ನಡುವೆ 50 ವರ್ಷಗಳಿಂದ ಇದ್ದ ಗಡಿ ಬಿಕ್ಕಟ್ಟು ಕೊನೆಗೂ ಇತ್ಯರ್ಥವಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಕಚೇರಿಯಲ್ಲಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಅಸ್ಸಾಂ CM ಹಿಮಂತ್ ಬಿಸ್ವಾ ಶರ್ಮಾ ಮತ್ತು ಮೇಘಾಲಯ CM ಕಾನ್ರಾಡ್ ಕೆ ಸಂಗ್ಮಾ ಅವರು ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ 5 ದಶಕಗಳ ಗಡಿ ಬಿಕ್ಕಟ್ಟನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಂಡಿದ್ದಾರೆ. CMಗಳ ಹೆಸರನ್ನು ನೋಡ್ಕೊಂಡೋಗಿ, ಅಸ್ಸಾಂ CM ಹಿಮಂತ್ ಬಿಸ್ವಾ ಶರ್ಮಾ ಅವರು, ಮೇಘಾಲಯ CM ಕಾನ್ರಾಡ್ ಕೆ ಸಂಗ್ಮಾ ಅವರು. ಎರಡೂ ರಾಜ್ಯಗಳ ನಡುವಿನ ಟೋಟಲಾಗಿ ಎಷ್ಟಿತ್ತು?
884 ಕಿಲೋಮೀಟರ್ ಉದ್ದನೆಯ ಗಡಿಯಲ್ಲಿನ ಒಟ್ಟು 12 ಪ್ರದೇಶಗಳಲ್ಲಿದ್ದ ಗಡಿ ವಿವಾದದ ಪೈಕಿ 6 ವಿವಾದಗಳು ಈಗ ಇತ್ಯರ್ಥವಾಗಿವೆ. ಒಪ್ಪಂದದ ಭಾಗವಾಗಿ ಗಡಿಯಲ್ಲಿನ 36.75 ಚದರ ಕಿಲೋಮೀಟರ್ನಲ್ಲಿ ಅಸ್ಸಾಂಗೆ 18.51 ಚದರ ಕಿಲೋಮೀಟರ್ನ ನೀಡಲಾಗಿದೆ ಮತ್ತು ಮೇಘಾಲಯಕ್ಕೆ 18.28 ಚದರ ಕಿಲೋಮೀಟರನ್ನು ಹಂಚಿಕೆ ಮಾಡಲಾಗಿದೆ. 1972 ಅಸ್ಸಾಂನಿಂದ ಮೇಘಾಲಯವನ್ನು ಬೇರ್ಪಡಿಸಿದಾಗ ಈ ಸಮಸ್ಯೆ ಉದ್ಭವವಾಗಿತ್ತು. ನೋಡಿ, 1972 ಮೇಘಾಲಯ ಇಸ್ ಎ ಪಾರ್ಟ್ ಆಫ್ ಅಸ್ಸಾಂ. 1972 ಮೇಘಾಲಯ ಈ ಅಸ್ಸಾಂ ರಾಜ್ಯದ ಒಂದು ಭಾಗವಾಗಿತ್ತು. 1972 ಇದನ್ನು ಸಪರೇಟ್ ಸ್ಟೇಟ್ ಆಗಿ ಫಾರ್ಮೇಷನ್ ಮಾಡಲಾಗಿತ್ತು. ಅಸ್ಸಾಂ ರಿಆರ್ಗನೈಸೇಷನ್ ಆ್ಯಕ್ಟ್ ಅಥವಾ ಮೇಘಾಲಯ ಆ್ಯಕ್ಟ್ ಆಫ್ 1969 ಅಂತ ಕೂಡ ಕರೀತಾರೆ. ಇದರಡಿಯಲ್ಲಿ ಒಂದು ಆಟೋನಾಮಸ್ ಸ್ಟೇಟ್ ಆಗಿ ಮಾತ್ರ ಫಾರ್ಮೇಷನ್ ಮಾಡಲಾಗಿತ್ತು. ಆದರೆ 1971 ನಾರ್ತ್ ಈಸ್ಟರ್ನ್ ಏರಿಯಾಸ್ ರಿಆರ್ಗನೈಸೇಷನ್ ಆ್ಯಕ್ಟ್ 1971 ಅಡಿಯಲ್ಲಿ ಇದನ್ನು ಸಪರೇಟ್ ಸ್ಟೇಟ್ ಆಗಿ ಫಾರ್ಮೇಷನ್ ಮಾಡಿತು. ಆದರೆ ಅದು ಎಫೆಕ್ಟಿವ್ ಬಂದಿತ್ತು 1972. 1972 ಜನವರಿ ತಿಂಗಳಲ್ಲಿ ಮೇಘಾಲಯ ಸ್ಟೇಟ್ ಆಗಿ, ಮೇಘಾಲಯ ರಾಜ್ಯವಾಗಿ ಫಾರ್ಮೇಷನ್ ಆಯಿತು. ನಮ್ಮ ಕರ್ನಾಟಕ ಯಾವಾಗಾಗಿದ್ದು? 1956 ನವೆಂಬರ್ 1 ನೋಡಿ, ಅಸ್ಸಾಂ ಇಲ್ಲಿ ಬರುತ್ತೆ, ಅದರ ಪಕ್ಕದಲ್ಲಿ ಮೇಘಾಲಯ ಇಲ್ಲಿದೆ. ಈ ಅಸ್ಸಾಂ ಮತ್ತು ಮೇಘಾಲಯಗಳ ಹೆಸರುಗಳು ಬಂದಿರೋದ್ರಿಂದ ನ್ಯೂಸಲ್ಲಿ ಅವುಗಳ ಗಡಿ ಜೊತೆಗೆ ಯಾವೆಲ್ಲ ಹಂಚಿಕೊಳ್ತಾವೆ ಅಂತ ಅಂದ್ಬಿಟ್ಟು ನೋಡ್ಕೊಂಡೋಗಿ. ಅಸ್ಸಾಂ ಜೊತೆಗೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ ಮತ್ತು ವೆಸ್ಟ್ ಬೆಂಗಾಲ್. ನೋಡಿ, ಈ ರೀಜನಲ್ಲಿ ವೆಸ್ಟ್ ಬೆಂಗಾಲ್ ಕೂಡ ಅಸ್ಸಾಂ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಮೇಘಾಲಯ ಕೇವಲ ಅಸ್ಸಾಂ ಜೊತೆಗೆ ಮಾತ್ರ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ನೈಬರಿಂಗ್ ಸ್ಟೇಟ್ಸ್ಗಳ ಗಡಿ, ಅವುಗಳ ಬಾರ್ಡ್ರನ್ನು ಒಮ್ಮೆ ನೋಡ್ಕೊಂಡೋಗಿ ಯಾವೆಲ್ಲ ಸ್ಟೇಟ್ಸ್ಗಳ ಜೊತೆಗೆ ತಮ್ಮ ಬಾರ್ಡ್ರನ್ನು ಹಂಚಿಕೊಳ್ತೇವೆ ಅಂತಂದ್ಬಿಟ್ಟು ನಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಗೃಹ ಸಚಿವ ಅಮಿತ್ ಶಾ ಅವರು ಅಸ್ಸಾಂ ಮೇಘಾಲಯ ನಡುವಿನ 70% ಗಡಿ ವಿವಾದ ಈಗ ಇತ್ಯರ್ಥವಾಗಿದೆ ಅಂತ ತಿಳಿಸಿದ್ದಾರೆ. ಉಳಿದ 6 ಸ್ಥಳಗಳಲ್ಲಿನ ಬಿಕ್ಕಟ್ಟನ್ನು ಅತಿ ಶೀಘ್ರದಲ್ಲಿಯೇ ಬಗೆಹರಿಸಲಾಗುವುದು ಅಂತ ಕೂಡ ಒಂದು ಭರವಸೆಯನ್ನು ನೀಡಿದ್ದಾರೆ. 1973 ಬರಗೂರು ಪ್ರಶಸ್ತಿ. ಹಿರಿಯ ಲೇಖಕಿ ಸಾರಾ ಅಬೂಬಕ್ ಅವರಿಗೆ ಬರಗೂರು ಪ್ರತಿಷ್ಠಾನ ನೀಡುವ ಪ್ರಶಸ್ತಿಯನ್ನು ಈ ಬಾರಿ ಪ್ರದಾನ ಮಾಡಲಾಗಿದೆ. ಬರಗೂರು ಪ್ರಶಸ್ತಿ ಈ ಬಾರಿ ಸಾರಾ ಅಬೂಬಕ್ ಅವರಿಗೆ ದೊರಕಿದೆ. ನೋಡಿ, ಸಾರಾ ಅಬೂಬಕ್ಕರ್ ಅವರ ಬಗ್ಗೆ ಇಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ ಇದೆ. ಈ ವಿಡಿಯೋವನ್ನು ಪಾಸ್ ಮಾಡಿ ನೀವು ಈ ಇನ್ಫಾರ್ಮೇಷನ್ನ ಓದ್ಬೋದು. ಮುಖ್ಯವಾಗಿ ನೀವು ಅವರು ಬರೆದ ಮೊದಲ ಕಾದಂಬರಿ ಯಾವುದು? ಚಂದ್ರಗಿರಿಯ ತೀರದಲ್ಲಿ. ಅವರ ಸಹನಾ ಕಾದಂಬರಿಗೆ ವರ್ಧಮಾನ ಪ್ರಶಸ್ತಿ ದೊರಕಿದರೆ, ಸುಳಿಯಲ್ಲಿ ಸಿಕ್ಕವರ ಕೃತಿಗೆ ಮಾತೋಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಲಭಿಸಿದೆ. ಸಹನಾ ಕಾದಂಬರಿ ಮತ್ತು ಸುಳಿಯಲ್ಲಿ ಸಿಕ್ಕವರು ಕೃತಿ, ಇವುಗಳ ಹೆಸರುಗಳನ್ನು ನೋಡ್ಕೊಂಡೋಗಿ. ಚಂದ್ರಗಿರಿಯ ತೀರದಲ್ಲಿ ಅವರ ಮೊದಲ ಕಾದಂಬರಿ. ನಮ್ಮ ದೃಷ್ಟಿ ನಮ್ಮ ಕರ್ನಾಟಕ ಅಭಿಯಾನಕ್ಕೆ ಚಾಲನೆ, ಪುನೀತ್ ನೇತ್ರದಾನದಿಂದ ಪ್ರೇರಣೆ. ಪುನೀತ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡುವ ಮೂಲಕ ಸಾವಿರಾರು ಜನರಿಗೆ ಪ್ರೇರಣೆಯಾಗಿದ್ದಾರೆ. ಅವರನ್ನು ನಮ್ಮ ದೃಷ್ಟಿ ನಮ್ಮ ಕರ್ನಾಟಕ ಅರಿವು ಅಭಿಯಾನದ ರಾಯಭಾರಿಯಾಗಿ ಮಾಡಿರುವುದು ಅತ್ಯಂತ ಸೂಕ್ತವಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ನಮ್ಮ ದೃಷ್ಟಿ ನಮ್ಮ ಕರ್ನಾಟಕ ಅರಿವು ಅಭಿಯಾನಕ್ಕೆ ರಾಯಭಾರಿಯಾಗಿ ಪುನೀತ್ ರಾಜ್ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ವಿನ್ನರ್ಸ್ ಕೆರಿಯರ್ ಅಕಾಡೆಮಿ ದಾವಣಗೆರೆ ಅಂತಂದ್ಬಿಟ್ಟು, ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು. ನಿಮಗೆ ಎಲ್ಲ ರೀತಿಯಾದಂಥ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡ್ತೇವೆ. ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಕೂಡ ಡೈಲಿ ಈವ್ನಿಂಗ್ ನಿಮಗೆ ಕ್ವಿಸ್ ಕ್ವೆಶನ್ಸ್ಗಳನ್ನು ಕೂಡ ಹಾಕ್ತೇವೆ, ನೀವು ಅದಕ್ಕೆ ಆನ್ಸರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.